ಅಲ್ಲಿ ಸೆಂಟ್ರಲ್ ಯೂನಿವರ್ಸಿಟಿಯಲ್ಲಿ ನಿನ್ನೆ ಬೆಳಿಗ್ಗೆ ಎರಡು ವಿದ್ಯಾರ್ಥಿಯರ ಗುಂಪು ನಡುವೆ ಗಲಾಟೆ ಆಗಿದೆ. ಅದರಲ್ಲಿ ಕೆಲವು ಹುಡುಗರಿಗೆ ಏಟ್ ಬಂದಿದೆ, ಇಂಜುರಿ ಆಗಿದೆ. ಅವರು ನಮಗೆ ಹಾಸ್ಪಿಟಲಿಂದ ಎಮ್ ಎಲ್ ಸಿ ಬಂದ ನಂತರ ನಾವು ಒಂದು ಎಫ್ ಐ ಆರ್ ತೊಗೊಂಡಿದ್ದೀವಿ. ನಿನ್ನೆ ರಾತ್ರಿ ಎಫ್ ಐ ಆರ್ ಆಗಿದೆ, ಹುಡುಗರ ಮೇಲೆ ಎಫ್ ಐ ಆರ್ ಆಗಿದೆ. ರಾಮನವಮಿ ಆಚರಣೆ ಮಾಡಕ್ಕೆ ಸಂಬಂಧಪಟ್ಟಂಗೆ ಅದರಲ್ಲಿ ನಾಲ್ಕು ಜನ ಹುಡುಗರ ಮೇಲೆ ಎಫ್ ಐ ಆರ್ ಆಗಿದೆ. ಅದರಲ್ಲಿ ರಾಹುಲ್ ಅಂತ ಹೇಳಿ ಒಬ್ಬ ಇದ್ದಾನೆ, ಇನ್ನೊಬ್ಬ ರಾಹುಲ್ ಇದ್ದಾನೆ, ಆ್ಯಂಡ್ ಸದೀಕ್ ಅಂತ ಒಬ್ಬ ಇದ್ದಾನೆ, ಇನ್ನೊಬ್ಬ ಹುಡುಗ ಇದ್ದಾನೆ. ನಾಲ್ಕು ಜನ ಇದ್ದಾರೆ. ಅಂದ್ರೆ ರೀಸನ್ ಏನಿಲ್ಲ, ಆಕ್ಚುಲಿ ಅವರ ನಡುವೆ ಏನಾದ್ರೂ ಗಲಾಟೆ ಆಯ್ತು, ಯಾವುದೋ ಒಂದು ಮಾತಕ್ಕೆ ವಿವಾದ ಆಯ್ತು. ರಾಮನವಮಿ ಆಚರಣೆಗೆ ಸಂಬಂಧಪಟ್ಟಂಗೆ ಗಲಾಟೆ ಆಯ್ತು ಆತರ ಏನಿಲ್ಲ. ಆಕ್ಚುಲಿ ನಮ್ಮ ಫಸ್ಟ್ ನಾವು ಇದು ಏನೋ ಪರಿಶೀಲನೆ ಮಾಡಿದೀವಿ, ಫಸ್ಟ್ ಪ್ರಿಲಿಮಿನರಿ ಎನ್ಕ್ವೈರಿಯಲ್ಲಿ ಆತರ ಬಂದಿಲ್ಲ. ನಾವು ಪರಿಶೀಲನೆ ಮಾಡ್ತೀವಿ, ಏನ್ ಸತ್ಯ ಇರುತ್ತೆ ಆತರ ನಾವು ಮುಂದೆ ಕ್ರಮ ತಗೊಳ್ತೀವಿ. ಹಲ್ಲೆಗೊಳಗಾದವರು ದೂರು ಕೊಟ್ಟಿರಲ್ಲಾದ್ರೂ ಏನಿದೆ ಮೇಡಮ್ ಅವರು ರಾಮನವಮಿ ಆಚರಣೆ ಸಂಬಂಧ? ಅದು ಅವರು ಹೇಳಿದ್ದಾರೆ, ನಾವು ನಮ್ಮ ಮೇಲೆ ಹಲ್ಲೆ ಆಗಿದೆ. ಇವರು ಕೆಲವು ಹುಡುಗರು ನಮ್ಮ ಹತ್ತಿರ ಬಂದು ಅವರು ಒಂದು ಗಾಡಿಯಲ್ಲಿ ಬಂದು ಏನಾದರೂ ಹೇಳಿದರು ಅವರಿಗೆ, ಅಂದ್ರೆ ಅವರು ಜಾಡು ಮಾಡ್ತಾ ಇದ್ರು, ಅವಾಗ ಏನಾದ್ರೂ ಗಲಾಟೆ ಆಯ್ತು. ಅಲ್ಲ, ಈಗ ಹಾಸ್ಪಿಟಲೈಸ್ ಆದವರು ಎಬಿವಿಪಿ ಕಾರ್ಯಕರ್ತರು ಅಂತ ಹೇಳಿ, ಅವರು ಎಬಿವಿಪಿ ಕಾರ್ಯಕರ್ತರುಗಳು. ಕರೆಕ್ಟ್. ಯಾರು ಹಲ್ಲೆ ಮಾಡಿದ್ದಾರೆ ಅವರು ಎಲ್ಲರೂ ಸ್ಟೂಡೆಂಟ್ಸ್, ಅಲ್ಲಿ ಯಾರ ಮೇಲೆ ಹಲ್ಲೆ ಆಗಿದೆ ಅದರಲ್ಲಿ ಕೆಲವರು ಎಬಿವಿಪಿ ಕಾರ್ಯಕರ್ತರುಗಳು. ಹಲ್ಲೆ ಮಾಡಿದವರ ಬ್ಯಾಕ್ಗ್ರೌಂಡ್ ಏನಾದರೂ ಮೇಡಮ್ ಪಿಎಫ್ಐ ಆತರ ಬೇರೆ ಸಂಘಟನೆ? ಪಿಎಫ್ಐ ಆತರ ಏನಿಲ್ಲ, ಎಲ್ಲರೂ ಸ್ಟೂಡೆಂಟ್ಸ್, ಅಲ್ಲಿ ಯಾರು ಮಾಡಿದ್ದಾರೆ ಎಲ್ಲರೂ ಸ್ಟೂಡೆಂಟ್ಸ್. ಆತರ ಬಂದಿಲ್ಲ ನಮಗೆ. ನಾವು ನಮ್ಮ ಪ್ರಿಲಿಮಿನರಿ ಎನ್ಕ್ವೈರಿ ಪ್ರಕಾರ ಎರಡು ಗುಂಪು ನಡುವೆ, ಎರಡು ಸ್ಟೂಡೆಂಟ್ಸ್ ಗುಂಪು ನಡುವೆ ಯಾವುದೋ ಒಂದು ಮಾತಕ್ಕೆ ಗಲಾಟೆ ಆಯಿತು, ಅಷ್ಟೇ ಪ್ರಿಲಿಮಿನರಿ ಎನ್ಕ್ವೈರಿಯಲ್ಲಿ ಬಂದಿದೆ. ನಾವು ಮುಂದೆ ನಾವು ನೋಡ್ತೀವಿ ವಾಟ್ ಎಕ್ಸಾಕ್ಟ್ಲಿ ಏನಾಯಿತು. ನಮಗೆ ಸ್ವಲ್ಪ ಏನು ಟೈಮ್ ಬೇಕಾಗಿರುತ್ತೆ, ಅದಾದ ನಂತರ ಪರಿಶೀಲನೆ ಮಾಡ್ತೀವಿ. ನಂತರ ಏನ್ ನಿಜ ಇದೆ ಏನ್ ಸತ್ಯ ಇದೆ ನಮ್ಗೆ ಗೊತ್ತಿಲ್ಲ. ಇಲ್ಲಿ ಅಂದ್ರೆ ಲೋಕಲ್ ದವರಿದ್ದಾರೆ, ಅಂಡ್ ಕೆಲವರು ಹೊರಗಡೆದವರು ಕೂಡ ಇದ್ದಾರೆ. ಇಲ್ಲಿ ತನಕ ಯಾರಿಗೆ ವಶಕ್ಕೆ ತಗೊಂಡಿಲ್ಲ. ನಾವು ಪತ್ತೆ ಮಾಡ್ತಾ ಇದೀವಿ, ಅವ್ರು ಎಲ್ಲಿದ್ದಾರೆ ನಾವು ತಿಳ್ಕೊಳ್ತಾ ಇದ್ದೀವಿ. ಏನಂತ ಕೇಸ್ ರಿಜಿಸ್ಟರ್ ಆಗಿದೆ ಇದು? ಅದರಲ್ಲಿ ನಾವು 323, 307 ಅವರು ಯಾವ ತರ ಎಫ್ ಐ ಆರ್ ಕೊಟ್ಟಿದ್ದಾರೆ ಅದೇ ರೀತಿ ನಾವು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅದೇ ರೀತಿ ನಾವು ಎಫ್ ಐ ಆರ್ ತಗೊಂಡಿದ್ದೀವಿ. ಇವತ್ತು ಅದೇ ಯೂನಿವರ್ಸಿಟಿನಲ್ಲಿ ಎಬಿವಿಪಿ ಅವರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಅವರು ಒಂದು ಮೆಮೊರಾಂಡಮ್ ಕೊಡ್ಲಿಕ್ಕೆ ವಿ ಸಿ ಅವರ ಹತ್ತಿರ ಹೋಗ್ತಾ ಇದ್ದಾರೆ. ಥ್ಯಾಂಕ್ ಯು.